ಸೊ ಈಗ ಅರಿವು ಅಂದರೆ ಏನು ಅಂತ ಪ್ರಶ್ನೆ. ಅರಿವು ಅಂದರೆ ಯಾವುದು ತಿಳಿದುಕೊಳ್ಳಿಕ್ಕೆ ಶಕ್ತಿ ಇದೆಯೋ ಅದು ಅರಿವು. ಇದು ಕನ್ನಡಕ ಇದೆ, ಕನ್ನಡಕದ ಹೆಸರು ಇದು ಇದೆ ಅಂತ ನನಗೆ ಅರಿವಿದೆ, ಕನ್ನಡಕ್ಕೆ ಅರಿವಿಲ್ಲ. ನೋಯಿಂಗ್ ಅಬಿಲಿಟಿ, ನೋಯಿಂಗ್ ಅಬಿಲಿಟಿ ಇರೋದು ಓನ್ಲಿ ಕಾನ್ಷಿಯಸ್ನೆಸ್ಗೆ, ಚೈತನ್ಯಕ್ಕೆ. ಇದು ಕನ್ನಡ, ಇದು ಕಾಣ್ತಾ ಇದೆ ಅಂತ ಅರಿವು ಬರೋದು ನನಗೆ. ನನಗೆ ಅಂದರೆ ಯಾರಿಗೆ? ನನ್ನ ಅರಿವು, ದೇಹಕ್ಕಲ್ಲ, ನನ್ನ ಕಣ್ಣಿನ ಮೂಲಕ ನೋಡ್ತಾ ಇರೋದು ನಾನಲ್ಲ ಅರಿವು. ನಾನಂತ ಏನು ಹೇಳ್ತೇನೆ ಅದು ದೇಹ, ಆ ದೇಹದ ಮೂಲಕ ನೋಡ್ತಾ ಇರೋದು ಅರಿವು. ನೋಡಿ, ನನ್ನಲ್ಲಿರುವ ಅರಿವಿದೆ, ಬೆಕ್ಕಿನಲ್ಲಿರೋ ಬೆಕ್ಕಿನ ಕಣ್ಣಿನ ಮೂಲಕ ಕಾಣ್ತದೆ, ಆಯಿತಾ, ನಾಯಿಯ ಕಣ್ಣಿನ ಮೂಲಕ ಕಾಣ್ತದೆ. ಆ ಅರಿವು ಇದೆಯಲ್ಲ ಅದು ಬ್ರಹ್ಮ ಭಗವಂತ. ನೋಡುವವನು ಕೇಳುವವನು ಮೂಸುವನು ಎಲ್ಲ ಅದು. ನೀವು ತಿಳ್ಕೊಂಡ್ರೆ ನಾನು ನೋಡ್ತಾ ಇದೆ ಅಂತ ಹೇಳ್ತಾರೆ, ನೀವೇನು ನೋಡ್ತೀರಾ? ಆ್ಯಕ್ಚುಲಿ ವಾಟ್ ಎವರ್ ಯು ಕನ್ಸಿವ್ ಯುವರ್ ಲೈಫ್ ಇಸ್ ನಾಟ್ ಯುವರ್ ರಿಯಲ್ ಲೈಫ್ ಆ್ಯಂಡ್ ಯು ಆರ್ ಲಿವಿಂಗ್ ಎ ಫಾಲ್ಸ್ ಲೈಫ್ ಗಿವನ್ ಬೈ ದಿ ಸೊಸೈಟಿ. ಸುಡೋ ಐಡೆಂಟಿಟಿ, ಆ ಐ ಡಿ ತೋರಿಸಿದ್ದ ಮುಖ ಎಲ್ಲ, ಇಷ್ಟೆಲ್ಲ ಮುಖ ಎಲ್ಲ ತೋರಿಸಿದ್ದ ಮುಂಚೆ ಎಲ್ಲ ರೋಲ್ಸ್ಗಳು, ಅದನ್ನು ನಾವು ನಿಜ ಅಂತ ನಂಬಿದ್ದೇವೆ. ನಿಜವಾದ ರಿಯಾಲಿಟಿ ಅನ್ನೋ ಚೈತನ್ಯ, ನಮ್ಮ ಕಣ್ಣಿನ ಮೂಲಕ ನೋಡ್ತಾರೆ ಚೈತನ್ಯ, ಅದು ಗೊತ್ತಿಲ್ಲ ಬರ್ತವೇ. ನಮ್ಮ ಕಣ್ಣಿನ ಮೂಲಕ ನೋಡೋಣ ಭಗವಂತ, ಇಲ್ಲ ನಾನು ಭಗವಂತ ದರ್ಶನ ಮಾಡಿದೆ ಅಂತ ಅಲ್ಲಿ ಹೋಗಿ ಯಾವುದೋ ಒಂದು ವಿಗ್ರಹಕ್ಕೆ ದರ್ಶನ ಮಾಡೋದು. ಆ ವಿಗ್ರಹ ಭಗವಂತ ಅಲ್ಲ, ಆ ಕಣ್ಣಿನ ಮೂಲಕ ನೋಡ್ತಾ ಇದ್ರಲ್ಲ ಅವನು ಭಗವಂತ. ಇಲ್ಲಿ ಸುಳ್ಳು ಏನು, ನಾನು ನೋಡ್ತಾ ಇದ್ದೆ ಅಂತ ಸುಳ್ಳು. ನೀವು ನಾನು ನಿಮ್ಮ ಲೆಕ್ಕದಲ್ಲಿ ನಾನು ಅದು ಯಾವುದೋ ಹೆಂಗಸು ನಾನು ದೇಹ ನಾನು ಅಂತ, ಅದು ಸಮಾಜ ದೃಷ್ಟಿಯಿಂದ, ಭಗವಂತ ದೃಷ್ಟಿಯಿಂದ ಅಲ್ಲ. ಅರ್ಥ ಆಯ್ತಾ? ಈ ಈ ಭ್ರಮೆ ಸಮಾಜದ ಕಂಡೀಷನಿಂಗ್ ಇದೆಯಲ್ಲ, ಅದಷ್ಟು ಡೀಪ್ ಆಗಿ ಹೇಳಿಬಿಡಿದೆ. ಮಗು ಹೇಗಿರುತ್ತೆ? ಮಗು ನೋಡ್ತದೆ, ಅದಕ್ಕೆ ನಾನು ನೋಡ್ತೇನೆ ಅಂತ ಗೊತ್ತಿಲ್ಲ, ಅರಿವಿದೆ ಅಲ್ಲಿ, ಒಳಗಿಲ್ಲ ಹೊರಗಿಲ್ಲ, ಅದ್ವೈತ ದ್ವೈತ ಇಲ್ಲ, ಅದಕ್ಕೆ ಆನಂದ ಮಗುವಿಗೆ. ಸೊ ಪ್ರಜ್ಞಾನ ಬ್ರಹ್ಮ ಭಗವಂತ ಅಂದ್ರೆ ಏನೇನೋ ಕಲ್ಪನೆ ಮಾಡ್ಕೊಳ್ಳಿ, ನಿಮ್ಮ ಅರಿವೇ ಭಗವಂತ, ನಿಮ್ಮ ಅರಿವಲ್ಲ, ಅರಿವಿ ಮಾತ್ರ ನಿಮ್ಮ, ನಂದು ಮತ್ತು ಅರಿವು ಬೇರೆಡಿಲ್ಲ, ಅರಿವೇ ಭಗವಂತ. ಈಗ ನಿಮಗೆ ಭಗವಂತ ನಂಬಿ ಅಂತ ಯಾರು ಹೇಳಬೇಕು, ಏನು ಹೇಳಬೇಕು? ಭಗವಂತ ಇದ್ದಾನೆ ನಂಬಿ, ಅದು ಏನು ಹೇಳಬೇಕು? ಅರಿವೇ ಭಗವಂತ, ಆ ಅರಿವು ನಾನು, ಅರಿವು ತೆಗೆದು ನಾನಿಲ್ಲ, ಭಗವಂತ ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟರೆ ಭಗವಂತ ಇಲ್ಲ. ಅದನ್ನು ತತ್ವಮಸಿ ವಾಕ್ಯದ ಮೂಲಕ ಹೇಳಿದರು ತತ್ವಮಸಿ. ಅದನ್ನು ಇದು ಯಾರಿಗೆ? ಗುರುಗಳಿಗೆ ಜ್ಞಾನ ಬಂದದ್ದು. ಏನು ಜ್ಞಾನ? ನಾನು ಅರಿವು, ಅರಿವು ಭಗವಂತ ಅಂತ ಗುರುಗಳಿಗೆ ಜ್ಞಾನ ಬಂತು, ಬ್ರಹ್ಮಜ್ಞಾನ. ಈ ಬ್ರಹ್ಮಜ್ಞಾನ ಅಂತ ಹೇಳೋದು. ಈ ಜ್ಞಾನ ಬಂದಾಗ ಏನಾಗುತ್ತೆ? ಓ, ದೇಹ ನಾನು ಅಂತ ತಿಳ್ಕೊಂಡಿದ್ದೆ, ಗಂಡಸ್ ನಾನು ಅಂತ ತಿಳ್ಕೊಂಡಿದ್ದೆ, ಸಮಾಜ ನಾನು, ಇದು ಯಾವುದು ಆಫೀಸರ್ ನಾನು ತಿಳ್ಕೊಂಡಿದ್ದೆ, ಬಿಸ್ನೆಸ್ ಮ್ಯಾನ್ ನಾನು ಅಂತ ತಿಳ್ಕೊಂಡಿದ್ದೆ, ಎಲ್ಲ ನಾನು ಸುಳ್ಳು, ನಿಜವಾದ ನಾನು ಯಾವುದು? ಅರಿವು. ಆವಾಗ ಈ ಐಡೆಂಟಿಟಿಗಳಿಗೆ ಏನಾದರೂ ಯಾಕೆ ನನಗೆ ಎಫೆಕ್ಟ್ ಆಗಲ್ಲ, ರೈಟ್? ಸೊ ಬಿಸ್ನೆಸ್ ಆದರೆ ಲಾಸ್ ಆಗ್ಬೋದು, ದುಃಖ ಆಗಲ್ಲ, ಪ್ರಾಫಿಟ್ ಬರ್ಬೋದು, ದುಃಖ ಆಗಲ್ಲ. ಯಾಕಂದ್ರೆ ನಾನು ಅರಿವು, ನನಗೇನು ಆಗಿಲ್ಲ, ಅರಿವಿಗೇನು ಆಗೋದಿಲ್ಲ. ಓ, ಲಾಸ್ ಆಯ್ತಲ್ಲ ಅಂತ ಹೇಳಿದೆ ಯಾರಿಗೆ? ಮನಸ್ಸಿಗೆ, ಮನಸ್ಸು. ಆ ಮನಸ್ಸಲ್ಲಿ ಲಾಸ್ ಆಯಿತು ಅಂತ ಗೊತ್ತಾಗೋದು ಯಾರಿಗೆ? ನನಗೆ, ಅರಿವಿಗೆ. ವ್ಯತ್ಯಾಸ ಗೊತ್ತಾಗ್ತೀಯ? ಮನಸ್ಸಲ್ಲಿ ಯೋಚನೆ ಬರುತ್ತೆ ಹೋಗುತ್ತೆ, ಆದರೆ ಯೋಚನೆ ಬಂದದ್ದು ಹೋದ್ದು ಅರಿವಿಗೆ. ಅಲ್ಲಿ ಮನಸ್ಸಲ್ಲಿ ನಾನು ಅಂತ ಯೋಚನೆ ಬಂತು, ಅದು ಕೂಡ ಅರಿವು, ಅದು ಅರಿವಿಗೆ ಬಂತು. ನಾನು ಅಂತ ಯೋಚನೆ ನೀವು ಹೇಳ್ತೀನಿ, ನಾನು ನಾನಲ್ಲ, ಅದು ಅದು ಅರಿವು, ಯೋಚನೆ ಮಾತ್ರ, ನಿಜವಾದ ನಾನು ಯಾವುದು? ಅರಿವು. ಬಟ್ ಏನೋ ಒಂದು ದುಃಖ ಆದರೆ ಮನಸ್ಸಿಗೆ ದುಃಖ ಆಗುತ್ತೆ, ಸೊ ನನಗೂ ಅದು ಅರಿವು ಆಗುತ್ತೆ, ದುಃಖ ಆಗ್ತಾ ಇದೆ. ಹೌದು, ಅಂದ್ರೆ ಅದರಿಂದ ಅರಿವಿಗೆ ಏನು ಅಫೆಕ್ಟ್ ಆಗಲ್ಲ, ನಿಮ್ಗೆ ಏನು ಆಗಿಲ್ಲ, ನಮ್ಗೇನಾಗುತ್ತೆ, ನನಗೆ ಏನಾಯ್ತು ಅಂತ ಅನ್ಸ್ಕೊಂಡ್ಬಿಟ್ಟು. ಆ ನನಗೆ ಅಂತ ಹೇಳಿದ್ರೆ ಮನಸ್ಸು, ಮನಸ್ಸು ಒಂದು ಯಂತ್ರ, ಅದು ಹೇಳ್ತಾ ಇದೆ. ಅದನ್ನ ನಾವು ಕನ್ಫ್ಯೂಸ್ ನೋಡಿ, ನಾನು ಅಂತ ಕನ್ಫ್ಯೂಸ್ ನೋಡಿ, ಗೊತ್ತಾಗಿದೆ. ಸೊ ಇದನ್ನ ಈಗ ಶಿಷ್ಯನಿಗೆ ಹೇಳ್ಬೇಕು ಗುರುಗಳು, ತತ್ವಮಸಿ, ನೀನು ಅದ ಕಣಪ್ಪ, ನೀನು ನೀನು ಬ್ರಹ್ಮನೇ ಕಣಪ್ಪ ಅಂತ ಹೇಳೋದು, ನೀನು ಶಿವನೇ ಕಣಪ್ಪ ಅಂತ ಹೇಳೋದು. ಜೀವನೇ ಶಿವ, ಶಿವ ಅಂದ್ರೆ ಅರಿವು. ಇದು ಅರ್ಥ ಮಾಡ್ಕೊಳ್ಳಿ, ಎಷ್ಟು ಕಷ್ಟ ಬೇಕು? ನೀನು ದೇಹ ಅಲ್ಲಪ್ಪ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನು ಶಿವಸ್ವರೂಪಿ ಅರ್ಥ ಮಾಡ್ಕೊ. ಯಾಕಂದ್ರೆ ಶಿವ ಅಂದ್ರೆ ಪ್ಯೂರ್, ಅದಕ್ಕೇನೂ ಆಗಲ್ಲ, ಅದಕ್ಕೆ ಶಿವ ಅಂತ ಹೇಳೋದು. ನಾವೇನು ಮಾಡ್ತೇವೆ? ಶಿವ ಅಂತ ಒಂದು ಕಲ್ಪನೆ ಮಾಡಿ, ದೇಹ ಅಂತ ಕಲ್ಪನೆ ಮಾಡ್ತೇವೆ, ದೇಹ ಅಲ್ಲ ಅದು. ಶಿವನಿಗೆ ಎರಡು ರೀತಿ ಆರಾಧನೆ ಕೊಡ್ತಾರೆ ನಿಮಗೆ, ನಿಮಗೆ ಒಂದು ಲಿಂಗ, ಇನ್ನೊಂದು ಶಿವ ಯೋಗಿ.
ಅರ್ಥ ಆಯ್ತಾ? ಅಲ್ಲ, ಶಿವ ಇದು ಸರ್ಪ ಇದ್ದು ಜಟ್ಟೆ ಕಟ್ಕೊಂಡು ಎರಡೊಂದು, ಇದು ನಿಜವಾದ ಶಿವ ಯಾರು? ನಿಜವಾದ ಶಿವ ಯಾರು? ನಿಜವಾದ ಶಿವ ನಾನು. ಇವೆಲ್ಲ ನಿಮಗೆ ಶಿವನ ಬಗ್ಗೆ ಚಿಂತನೆ ಮಾಡ್ಲಿಕ್ಕೆ ದಾರಿ ಅಷ್ಟೇ. ಆ ಶಿವನಿಗೆ ರೂಪ ಇಲ್ಲ, ಆಕಾರ ಇಲ್ಲ ಅಂತ ಲಿಂಗದ ಮೂಲಕ ತೋರಿಸಿದ್ರು. ಓಕೆ, ಆಕಾರ ಇಲ್ಲದ ಶಿವ ಹೀಗೆ, ಆಕಾರ ಇಲ್ಲ ಅಂತ ಹೇಳಿ ಶಿವ, ಯಾಕಂದ್ರೆ ನಿಮ್ಗೆ ನಮ್ಗೆ ಎಲ್ಲ ಆಕಾರ ಕಲ್ಪನೆ ಮಾಡ್ತೀವಲ್ಲ, ಶಿವನಿಗೆ ಆಕಾರ ಇಲ್ಲ ಅಂತ ಈ ಅದು ಲಿಂಗ ರೂಪ ತೋರಿಸಿದ್ರು. ಆಯ್ತಾ? ಆ ಆಕಾರ ಇಲ್ಲದ ಶಿವ ನಾನು ಅಂತ ತಿಳ್ಕೊಂಡಲ್ಲ ಅವನು, ಗೊತ್ತಾಗ್ತಲ್ಲ ಯಾರಿಗೆ, ಅವನಿಗೆ ಶಿವಯೋಗಿ ಅಂತ ಹೇಳಿದ್ರು ಮೊದಲು ಯಾರ್ಕಂಡ ಅವನು ಶಿವಯೋಗಿ ಫಸ್ಟ್ ಟೈಮ್ ಆದಿಯೋಗಿ ಅವನು ಮೊದಲು ಅವನಿಗೇನಾಯ್ತು ಆ ಅರಿವು ನಾನು ಆ ಅರಿವು ಶಿವಸ್ವರೂಪ ಅಂತ ಯಾರಿಗೆ ಗೊತ್ತಾಯ್ತು ಫಸ್ಟ್ ಟೈಮು ಅವನಿಗೆ ಶಿವಯೋಗಿ, ಅವನು ಬೇರೆಯವ್ರಿಗೆ ಹೇಳ್ಕೊಟ್ಟೆ ಶಿಷ್ಯರಿಗೆ. ಸೊ ನಾನು ಶಿವಸ್ವರೂಪಿ ಅಂತ ಯಾರಿಗೆ ಫಸ್ಟ್ ಗೊತ್ತಾಯ್ತು ಅವನು ಶಿವಯೋಗಿ, ಅವನು ಕೈಲಾಸದಲ್ಲಿದ್ದ. ಅವನು ಮನುಷ್ಯ, ಆ ಶಿವನನ್ನ ನಾನು ಶಿವಸ್ವರೂಪಿ ಅಂತ ಅರ್ಥ ಮಾಡ್ಕೊಂಡ, ಅವನು ಶಿವಯೋಗಿ, ಅವನಿಗೆ ಆದಿಯೋಗಿ ಅಂತ ಹೇಳುದು. ಆದಿಯೋಗಿಯಾಗಿ ಏನು ಕಂಡುಕೊಂಡ, ಆ ಶುದ್ಧ ನಿರಾಕಾರ ಶಿವತತ್ವ ನಾನು ಅರಿವು ಅಂತ ತಿಳ್ಕೊಂಡ, ಮುಕ್ತನಾದ, ಅವನಿಗೆ ಆದಿಯೋಗಿ ಅಂತ ಹೇಳುದು. ಅವನನ್ನ ಅವನು ಅವನು ಮೊದಲನೇ ಗುರು, ಪ್ರಥಮ ಗುರು. ಆಯ್ತಾ? ಯಾರು ಶಿವನನ್ನು ನಾನು ಶಿವ ಅಂತ ತಿಳ್ಕೊಳ್ತಾನೋ ಅವನು ಶಿವನೇ. ನಿಮಗೂ ಇದನ್ನು ಹೇಳಿದ ಅರ್ಥ ಆಗ್ಬಿಟ್ಟು ನೀವು ಶಿವನೇ. ಆಯ್ತಾ? ಲಾಟ್ ಆಫ್ ಪೀಪಲ್ ಗಾಟ್ ಎನ್ಲೈಟನ್ಡ್ ಆಫ್ಟರ್ ಹಿಮ್ ಬೈ ವರ್ಷಿಪಿಂಗ್ ಓನ್ಲಿ ದಟ್ ಕೈಲಾಸ್ ಆಸ್ ಎ ರೆಪ್ರೆಸೆಂಟೇಟಿವ್. ಯು ಕ್ಯಾನ್ ವರ್ಷಿಪ್ ಸೋ ಮೆನಿ ಪೀಪಲ್. ಈಸ್ ಇಟ್ ದ ಸೇಮ್ ಶಿವ ಹೂ ಮ್ಯಾರಿಡ್ ಪಾರ್ವತಿ ಏನೋ? ಈಸ್ ಈಸ್ ಎ ಹೌಸ್ ಹೋಲ್ಡರ್. ಓಕೆ, ಅವನು ಶಿವಯೋಗಿ. ವೈ ವಿ ಆರ್ ವರ್ಷಿಪಿಂಗ್ ಈಸ್ ಆದಿ ಗುರು, ಈಸ್ ಈ ಸ್ಟಾರ್ಟೆಡ್ ಈ ಟಾಟ್ ಮೆನಿ ಪೀಪಲ್. ಸೊ ನಾವು ಯು ವಾಂಟ್ ಟು ವರ್ಷಿಪ್ ಸೋ ಮೆನಿ ಪೀಪಲ್, ಇಟ್ಸ್ ನಾಟ್ ದ ವರ್ಷಿಪಿಂಗ್ ಹಿಮ್, ಈಸ್ ಐಡಿಯಲ್, ಈಸ್ ಎ ರೆಪ್ರೆಸೆಂಟೇಟಿವ್. ಆಯ್ತಾ? ಇದು ಪ್ರಿನ್ಸಿಪಲ್ ಎಂದ್ರೆ ಯಾರು ಶಿವ ಸ್ವರೂಪಿ ನಾನು ತಿಳ್ಕೊಂಡು ಅವನೇ ಶಿವನೇ. ಈಗ ನಾನು ನಿಮ್ಮ ಹತ್ರ ಮಾತಾಡ್ತಿದ್ದೇನೆ, ನಾನು ಯಾರ ಹತ್ರ ಮಾತಾಡ್ತಿದ್ದೇನೆ? ಶಿವನೇ. ನಿಮ್ಮ ದೇಹದಲ್ಲಿ ಚೈತನ್ಯ ಅರಿವು ತೆಗೆದಾಗ್ಬಿಡಿ, ನಿಮ್ಮ ಹತ್ರ ಮಾತಾಡ್ಲಿಕ್ಕಾಗತ್ತೆ ನನಗೆ? ಅರಿವಿದ್ದು ಮಾತಾಡಿ, ನಾನು ಮಾತಾಡ್ತೀಯ ರೊಟ್ಟಿ ಅರಿವಿನೊಟ್ಟಿಗೆ. ನೀವು ಯಾರ ಹತ್ರ ನನ್ನ ಹತ್ರ ಮಾತಾಡಿದ್ರೆ ದೇಹ ತಿಳ್ಕೊಳ್ತೀರ, ದೇಹ ತೊಗೊಂಡು ಮಾತಾಡ್ತಿರ್ಕೊಂಡಿರ. ಆಲ್ ಕಮ್ಯುನಿಕೇಷನ್ ಹ್ಯಾಪನ್ ವಿತ್ ರಿಸ್ಪೆಕ್ಟ್ ಟು ಕಾನ್ಷಿಯಸ್ನೆಸ್ ಅಂತ. ಈಗ ನಮ್ಮ ಕತೆ ಏನಾಗ್ಬಿಡಿದೆ ಗೊತ್ತಾ? ಒಂದು ಟೆಂಪಲ್, ಒಂದು ದೇವಸ್ಥಾನ ಇತ್ತು. ಆ ದೇವಸ್ಥಾನದಲ್ಲಿ ಆನೆ, ಆ ದೇವಸ್ಥಾನ ಆನೆ ಇರ್ತಲ್ಲ, ಆ ಆನೆಯ ಮೇಲೆ ಒಂದು ಇದು ದೇವರ ವಿಗ್ರಹ ಇಟ್ಕೊಂಡು ಆನೆಗೆ ಪ್ರೊಸೀಜರ್ ಹೋಗ್ತಿದ್ರು. ಆ ಆನೆ ನೋಡಿ, ಆ ದೇವರ ವಿಗ್ರಹ ನೋಡಿ ಎಲ್ಲ ನಮಸ್ಕಾರ ಮಾಡು. ಈ ಆನೆಗೆ ಭಾಳ ಖುಷಿ, ನನಗೆ ಮಾಡ್ತಾ ಇದ್ದಾರೆ ಅಂತ. ಸ್ವಲ್ಪ ಕಾಲ ಆಯಿತು, ಮುದುಕಾಯಿತು, ಆ ದೇವರ ವಿಗ್ರಹ ಇಲ್ಲ ಈಗ. ಈಗ ನನಗೆ ಯಾರು ನಮಸ್ಕಾರ ಮಾಡಲ್ಲ ಅಂತ ದುಃಖ ಇದಕ್ಕೆ. ನಾನು ಮಾತಾಡ್ತಿರೋದು ದೇಹದೊಟ್ಟಿಗೆ ಅಲ್ಲಪ್ಪ, ಆ ದೇಹದೊಳಗಿರ ಚೈತನ್ಯದೊಟ್ಟಿಗೆ, ಅದು ಶಿವ, ಅದು ದೇಹದ ವಿಗ್ರಹ. ನೀ ಏನು ತಿಳ್ಕೊಂಡು ನನ್ನೊಟ್ಟಿಗೆ ಬಂದ? ಇಟ್ಸ್ ಎ ಕನ್ಫ್ಯೂಷನ್ ಹ್ಯಾಪನ್ ಇವ್ ದ ಕಾನ್ಷಿಯಸ್ನೆಸ್ ಇನ್ ದ ಬಾಡಿ ಅಷ್ಟೇ. ಯಾರಿಗೆ? ನನಗೆ. ಯಾರಿಗೆ? ನೀವೇನು ಪ್ರಶ್ನೆ ಕೇಳ್ಬೇಕು? ಯಾರಿಗೆ ಅಂತ ಪ್ರಶ್ನೆ ಕೇಳ್ಬೇಕು ಅಷ್ಟೇ. ಯಾರಿಗೆ ಅಂತ ಪ್ರಶ್ನೆ ಕೇಳಿ, ಯಾರಿಗೆ ಯಾರಿಗೆ ಪ್ರಶ್ನೆ ಕೇಳಿ, ಉತ್ತರ ಏನು ಹೇಳ್ತೀರಾ? ಏನು ಉತ್ತರ? ನಿಮಗೆ ಮೂರು ಮಕ್ಕಳು ಅಂತ ಹೇಳಿದ್ದೆ ನಾನು. ಯಾತ ಭಗವಂತನ ಮಗು, ಮನುಷ್ಯನ ಮಗು, ಸಮಾಜದ ಮಗು. ಯಾವ ಮಗುವಿಗೆ ಕಷ್ಟ ಆಗತ್ತಿದ್ದು? ನೀವು ಸೊಸೈಟಿ ಚೈಲ್ಡ್ನಾ?
ಮತ್ತೆ ಇವು ಯಾಕೆ ಕಷ್ಟ ಅಂತ ಯಾರು ಹೇಳ್ತೀರಾ? ಕಷ್ಟ ಅಂತ ಹೇಳ್ತಾರವ್ರು ಯಾರು? ಸೊಸೈಟಿ ಚೇಂಜ್ ನಿಮ್ಮನ್ನು ಶಿವ ಆಗಲಿ ಬಿಡಲ್ಲ. ಶಿವ ಅಂದರೆ ಕಲ್ಲು ಹೊಡೆದ್ಬಿಡ್ತಾರೆ. ಏನು ಶಿವ ಅಂತ ಹೇಳ್ಕೊಡ್ತೀಯ, ಅಪಮಾನ ಮಾಡ್ತೀಯ ಶಿವನಿಗೆ ಅಂತ ಹೇಳ್ಬಿಡ್ತಾರೆ. ಹಾಂ, ಸೊಸೈಟಿ ಯಾರಾದ್ರು ಮೇಲೆ ಹೋಗ್ತಾರೆ ಅಂದ್ರೆ ಆಗಲ್ಲ, ಒಳ್ಳೇದಾಗಲ್ಲ. ನೀವು ಯಾರಿಗೆ ಹೇಳ್ಕೊಳ್ಳೋಗಿಲ್ಲ, ಬಟ್ ಇರೋದು ಶಿವನೇ ಅಲ್ಲಿ ಒಳಗಡೆ. ಸೊಸೈಟಿ ಟಾಲರೇಟ್ ಮಾಡ್ತಲ್ಲ. ಸೊಸೈಟಿಗೆ ನಿಮ್ಮಿಂದ ಏನು ಉಪಯೋಗ ಆಗೋದು ನೋಡ್ತದೆ. ನೀವು ಶಿವಸ್ವರೂಪಿ ಆಗಿಬಿಟ್ರೆ, ಆನಂದವಾಗಿಟ್ಬಿಟ್ರೆ ಸೊಸೈಟಿಯಿಂದ ಕಳ್ಸ್ಕೊಳ್ತೀರ. ಆದವ್ರಿಗೆ ಇಡೀ ಇಲ್ಲ. ಅರ್ಥ ಆಗಿದೆಯಾ? ನಿಮ್ಮಿಂದ ಏನು ಉಪಯೋಗ ಆಗುತ್ತೆ ನೋಡಿ. ಸೊಸೈಟಿ ಸೊಸೈಟಿ ನಿಮ್ಮನ್ನು ಶಿವ ಆಗಲಿಕ್ಕೆ ಬಿಡಲ್ಲ. ಸೊಸೈಟಿ ಮಗುಗೆ ನೀವು, ನಾನು ಶಿವಸ್ವರೂಪ, ನೀವು ಅರ್ಥ ಮಾಡಿದ್ರೆ ನೀವು ಉದ್ಧಾರ ಆಗಬೇಕು ಅಷ್ಟೇ. ಕಷ್ಟ ಆಗುತ್ತೆ ಯಾರಿಗೆ? ಯಾರಿಗೆ ಕಷ್ಟ ಆಗುತ್ತೆ? ಶಿವನಿಗೆ ಕಷ್ಟ ಆಗುತ್ತಾ? ನಾನು ಶಿವ ಅಂತ ನಿಮಗೆ ಡಿವೈನ್ ಹೇಳಿ ಕಷ್ಟ ಆಗುತ್ತಾ? ಹಾಗೆ ಕಷ್ಟ ಆಗುತ್ತೆ ಯಾರಿಗೆ? ಇದೇ ಕನ್ಫ್ಯೂಷನ್, ನೀವು ಮಿಕ್ಸ್ ಮಾಡ್ತಿದ್ದೀರಾ. ಅರ್ಥ ಇದೆಯಾ? ಇದನ್ನು ಗುರುಗಳು ಹೇಳಿ ತತ್ವಮಸಿ ಅಂತ. ತತ್ವಮಸಿ ಅನ್ನು ತೊಂಬಂದಿಯರು ನೀವು, ನೀನು ತತ್ ಅಂದರೆ ಬ್ರಹ್ಮನು, ಆ ಶಿವಸ್ವರೂಪಿ ನೀನು ಅಂತ ಹೇಳಿದರು. ನೋಡಿ ನಮ್ಮ ಇದನ್ನು ಎಷ್ಟು, ಇದನ್ನು ಯಾರು ಹೇಳ್ಕೊಡ್ತಾರೆ? ಓಕೆ, ಯಾರಿಗಾದರೂ ಸಮಾಜದಲ್ಲಿ, ಸಮಾಜದಲ್ಲಿ ವ್ಯವಸ್ಥೆ ಹೇಗಿದೆ ಅಂದರೆ, ಗಂಡ ಗಂಡನಿಗೆ ಹೆಂಡತಿ ಹೆಂಡತಿಯಾಗಿ ಇರಬೇಕು, ಹೆಂಡತಿ ಗಂಡನೇ ಆಗಿರಬೇಕು. ಯಾಕಂದರೆ ಅವ್ರಿಗೆ ಉಪಯೋಗ ಆಗುತ್ತೆ. ಟೇಕ್ ಇಟ್, ಗಿವ್ ಅಂಡ್ ಟೇಕ್ ಇದೆ. ಆಯಿತಾ? ಯಾರು ಆಫೀಸರ್, ಇವನು ಎಂಪ್ಲಾಯಿ ಆಗಿರಬೇಕು. ಅವನು ಆಫೀಸರ್ ಬಿಟ್ಟು ಇವನಿಗೆ ಕೆಲಸಕ್ಕೆ ಜನ ಸಿಗಲ್ಲ. ಸೊ ಸಮಾಜ ವ್ಯವಸ್ಥೆ ಅಂದರೆ ಅದು ಹೆರಾರ್ಕಿ ಮೇಂಟೈನ್ ಮಾಡ್ತಾ ಹೋಗ್ತಾರೆ. ದಟ್ಸ್ ಸಮಾಜ. ಆ ಹೆರಾರ್ಕಿ ಇಲ್ದಿರೋದ್ರೆ ಸೊಸೈಟಿಯಲ್ಲಿ ಅಡ್ವಾಂಟೇಜ್ ಸಿಗಲ್ಲ ನನಗೆ. ನಿಮ್ಮ ಎಂಪ್ಲಾಯಿಗೆ ನೀನು ಬಾಸ್ ಅಪ್ಪ ಅಂದ್ಬಿಟ್ಟು ನೀವೇನು ಮಾಡ್ತಿರತ್ತೆ? ಆದರೆ ಇಲ್ಲಿ ತತ್ವವಾಸಿ ಅಂದರೆ, ನೀನು ಬ್ರಹ್ಮನೆಯಪ್ಪ, ನೀನು ಶಿವಸ್ವರೂಪಿ ಅಂತ ಗುರುಗಳು ಶಿಷ್ಯನನ್ನು ಮುಕ್ತನಾಗಿ ಮಾಡಿಬಿಡ್ತಾರೆ. ಏನಂದ್ರೆ ನೀನು ಬ್ರಹ್ಮಸ್ವರೂಪಿ, ನೀನು ನನ್ನನ್ನು, ನೀನು ನನಗೆ ಗುರು ಅಂತ ಹೇಳುವಾಗತ್ತಿಲ್ಲ, ನೀನು ಶಿಷ್ಯ, ನೀನೇ ಬ್ರಹ್ಮಸ್ವರೂಪಿ ಅಂತ ಶಿವಶಿಯನ್ನು ಮುಕ್ತ ಮಾಡ್ತಾರೆ. ವ್ಯತ್ಯಾಸನೇ ಇಲ್ಲ ಅಂತ ಹೇಳ್ತಾರೆ. ಅದು ಗುರುಗಳ ಮಾತ್ರ ಕೈಯಲ್ಲಿ ಮಾತ್ರ ಆಗೋದು. ಅವ್ರಿಗೇನು ಅಡ್ವಾಂಟೇಜ್ ಇಲ್ಲ, ನಿಮ್ಮಿಂದ ನಿಮ್ಮಿಂದ ಏನು ಅಡ್ವಾಂಟೇಜ್ ತಗೊಳ್ಳೋದಿಲ್ಲ. ಬೇರೆ ಸಮಾಜದಲ್ಲಿ ಏನಂತ ಎಲ್ಲ ಅಡ್ವಾಂಟೇಜ್ ತಗೊಳ್ಳಿ ಪ್ರಯತ್ನ ಮಾಡ್ತಾರೆ. ಸೊ ರಿಯಲ್ ಫ್ರೀಡಮ್ ಬರೋದು ಅದಕ್ಕೆ ಗುರು ಬೇಕು ಅಂತ. ಸೊ ನಿಮಗೆ ಗುರು ಏನು ಹೇಳ್ತಾರೆ, ಯು ಆರ್ ಬ್ರಹ್ಮನ್, ನೀವು ಶಿವಸ್ವರೂಪಿ ಅಂತ. ನಿಮಗೆ ಅದನ್ನು ಮುಕ್ತ ಮಾಡಲಿಕ್ಕೆ, ಮುಕ್ತಿಯ ಮಾಡಲಿಕ್ಕೆ ನಿಮ್ಗೆ ಅಭಿಪ್ರಾಯ ಬರ್ತಾರೆ. ಸಮಾಜದಲ್ಲಿ ಬೇರೆ ಎಲ್ಲ ಕೆಲಸ ಎಲ್ಲ ಇದ್ರೆ ಒಂದು ನಿಮ್ಮ ಬಂಧನದಲ್ಲಿ ಹ್ಯಾಕ್ ಸಿಕ್ಕಾಕೊಂಡು ನೋಡ್ತಾ ಇರ್ತಾರೆ. ಅವರ ಯಾರೋ ಎಂಪ್ಲಾಯಿಗೆ ಅವನು ನನ್ನ ಬಾಸ್ ಆಗಿ ನನ್ನ ಮೇಲೆ ಪ್ರಮೋಟ್ ಆಗೋದು ಇಷ್ಟ ಇದೆಯಾ? ನಾನು ಬಾಸು, ಎಂಪ್ಲಾಯಿನ ಬಾಸ್ ಮಾಡಲಿಕ್ಕಾಗುತ್ತೆ ಅವನ ಕೈಲಿ? ಮಾಡಿದ್ರೆ ಏನಾಗುತ್ತೆ, ಇವನು ಹೊಟ್ಟೆ ಹೊರ್ಕೊಂಡು ಸಾಯ್ತಾನೆ. ಆದರೆ ಗುರುವಿಗೆ ಹೊಟ್ಟೆ ಹೊರಿಯೋದು ಶಿಷ್ಯನಿಗೆ, ಶಿಷ್ಯ ಬ್ರಹ್ಮಸ್ವರೂಪಿ ಅಂತ ಶಿಷ್ಯನಿಗೆ ಗೊತ್ತಾಗ್ಬಿಟ್ಟು ಗುರುಗಳಿಗೆ ಸಂತೋಷವೇ ಸಂತೋಷ. ಆಯಿತಾ? ಅದಕ್ಕೆ ಏನು ಹೇಳ್ತಾರೆ, ಒಂದು ಸ್ಪರ್ಶಮಣಿ ಅಂತ ಇದೆ, ಪಾರಸಮಣಿ ಅಂತ. ಪಾರಸಮಣಿ ಅಂತ ಕೇಳಿದ್ರೆ ಸ್ಪರ್ಶಮಣಿ ಅಂತ. ಹಿಂದಿನ ಕಾಲದಲ್ಲಿ ಇತ್ತು ಅಂತ ಕಲ್ಪನೆ ಅವರಿಗೆ. ಆ ಸ್ಪರ್ಶಮಣಿ ಏನೇ ಮುಟ್ಟಿದ್ರೂ ಬಂಗಾರ ಆಗುತ್ತೆ ಅಂತ. ಇಟ್ ಟಚ್ ಎನಿಥಿಂಗ್ ಇಟ್ ಬಿಕಮ್ ಗೋಲ್ಡ್ ಅಂತ. ಅಂದರೆ ಅದು ಮಿರಾಕಲ್ಸ್, ಅದು ಮ್ಯಾಜಿಕ್ ಅದು. ಆದರೆ ಗುರು ಅನ್ನೋದು ಪಾರಸಮಣಿ, ಅವರು ಮುಟ್ಟಿದರೆ ಅವನು ಪಾರಸಮಣಿ ಆಗ್ಬಿಡ್ತಾನೆ, ನಾಟ್ ಗೋಲ್ಡ್. ಇಲ್ ಬಿಕಮ್ ಅನದರ್ ಪಾರಸಮಣಿ. ಸೊ ಏನಾಗುತ್ತೆ, ಗುರು ವಿಲ್ ಟ್ರೈ ಟು ಮೇಕ್ ಶಿಷ್ಯ ಆಸ್ ಹಿಮ್ಸೆಲ್ಫ್, ಬಿಕಾಸ್ ಎವ್ರಿಬಡಿ ವಾಂಟ್ಸ್ ಸಂಬಡಿ ಎಲ್ಸ್ ಟು ಬಿಕಮ್ ಲೋವರ್. ಸೊ ಗುರು ಹೇಳ್ತಾರೆ, ತತ್ವಮಸಿ, ನೀನು ಶಿವಕಣಪ್ಪ, ನೀನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ, ನೀನು ಶಿವಸ್ವರೂಪಿ ಅಂತ ಹೇಳ್ತಾನೆ. ಕೇಳಿ ರೆಡಿ ಇದ್ದೀರಾ? ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚಿದಾನಂದಾತ್ಮ ಶಿವನಾನ ಸಾನಿ ಶಿವೋಹಂ ಶಿವೋಹಂ ಶಿವೋಹಂ. ಪುನಃ 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 ಶಿವಸ್ವರೂಪಿ ಅಂತ ನಾವು ತಪ್ಪು ಪುನಃ ಯೋಚನೆ ಮಾಡಬೇಕು. ನಾನು ದೇಹ, ನಾನು ಗಂಡ, ನಾನು ಹೆಂಡತಿ ಅಂತ ಮಾಡಬಾರ್ದು, ತಪ್ಪದು. ಅದು ಸಮಾಜಕ್ಕೆ ಸಂಬಂಧಪಟ್ಟದ್ದು. ನಿಜವಾಗ ನಾವು ಹುಟ್ಟಿದ್ದು ಚೈತನ್ಯ, ಅದನ್ನು ಪುನಃ ಪುನಃ ಮಾಡಿ ಉದ್ಧಾರ ಆಗಬೇಕು, ಅದೇ ಮುಕ್ತಿ. ಆಗ ಇವನು ಶಿಷ್ಯ ಏನು ಮಾಡ್ತಾನೆ, ಅಹಂ ಬ್ರಹ್ಮಾಸ್ಮಿ, ನಾನು ಅಂದರೆ ನಾನು ಅಂತ ನಾನು ಏನು ಹೇಳಿದ್ದೇನೆ, ಈಗ ನಾನು ಹೇಳಿದ ನಾನು ನಾನೆಂಬುದು, ನಾನು ದೇಹ ನಾನಲ್ಲ, ಮನಸ್ಸು ನಾನು, ಶುದ್ಧ ನಾನು, ಅದುವೇ ಬ್ರಹ್ಮ ಅಂತ ಯೋಚನೆ ಮಾಡಿಸ್ಬಿಡೋದೀಗ. ಮುಂಚೆ ಏನು ಮಾಡ್ತಿದ್ದ, ದೇಹ ನಾನು ಅಂತ ತಿಳ್ಕೊಂಡಿದ್ದ, ಮನಸ್ಸು ನಾನು ತಿಳ್ಕೊಂಡಿದ್ದ, ಬುದ್ಧಿ ನಾನು ತಿಳ್ಕೊಂಡಿದ್ದೆ, ಈಗ ಅಹಂ ಬ್ರಹ್ಮಾಸ್ಮಿ. ಸೊ ನಾನು ಬ್ರಹ್ಮನೇ ಅಂತ ಹೇಳ್ತಾರೆ. ಅದು ಯಾವ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು. ಇದು ನಾಲ್ಕು ಬೇರೆ ಬೇರೆ ಉಪನಿಷತ್ತು ಬೇರೆ ಬೇರೆ ತಗೊಂಡಿದ್ದೆ. ಯಾಕೆ ಕೊಡಿದ್ದಾರೆ ನಿಮಗೆ,
ಕಾನ್ಫಿಡೆನ್ಸ್ ಬರಲಿ ಅಂತ ಎಲ್ಲ ವೇದಗಳಲ್ಲೂ ಇದೇ ಹೇಳ್ತಾರಂತ. ಏನೋ ಋಗ್ವೇದದಲ್ಲಿ ಇನ್ನೇನು ಹೇಳಿಬಿಟ್ರೆ ಅಂತ ಅವ್ರ ಡೌಟ್ ಬರ್ಬೋದಲ್ಲ. ಶಂಕರ ಅವರಾಗಿ ಸ್ವಂತ ಏನು ಹೇಳಿಲ್ಲ. ಈಗ ನಾನು ಹೇಳಿದ್ರೆ ನಾನು ಸ್ವಂತ ಏನು ಹೇಳೋಕ್ಕೋಗಲ್ಲ, ಯಾಕಂದ್ರೆ ಅದು ಮನಸ್ಸಿಂದ ಬಂದಾಗತ್ತೆ. ಟ್ರುತ್ತಿ ಅವ್ರಿಟಲ್, ಟ್ರುತ್ ಇಸ್ ಯೂನಿವರ್ಸಲ್. ಸೊ ಅಹಂ ಬ್ರಹ್ಮಾಸ್ಮಿ ಅಂತ ಬೃಹದಾರಣಿಕ ವಿಷಯ, ನಾನು ಬ್ರಹ್ಮನೇ ಅಂತ ಅವನು ಚಿಂತನೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ. ನಾವು ಪುನಃ ನಾನು ಹೆಂಗಸು, ನಾನು ಗಂಡಸು ಅಂತ ಯೋಚನೆ ಮಾಡಬಾರ್ದು. ನಾವು ಪುನಃ ನಾನು ಬ್ರಹ್ಮಸ್ವರೂಪಿ ಅಂತ ಧ್ಯಾನ ಮಾಡಬೇಕು. ಪುನಃ ನಾವು ಏನು ಮಾಡ್ತೇವೆ ಅದರಲ್ಲಿ ಸಿಕ್ಕಾಕೊಂಡ್ಬಿಡ್ತೇವೆ. ವಾಟ್ ಯು ಥಿಂಕ್ ಯು ವಿಲ್ ಬಿಕಮ್, ರೈಟ್? ಸೊ ಅದನ್ನ ಅದರಲ್ಲಿ ಸಿಕ್ಕಾಕೋಬಾರ್ದು. ಅದನ್ನು ಬೃಹದಾರಣಿಕ ವಿಷಯ. ಈಗ ಅಯಮಾತ್ಮ ಬ್ರಹ್ಮ, ಹಾಂ, ಆಮೇಲೆ ಗುರುತಿಸ್ತಾರೆ ಆತ್ಮ ಅಂದರೆ. ಇನ್ನೂ ಸ್ವಲ್ಪ ಕೊಂಚ ಕ್ವಶನ್ ಮಾರ್ಕ್ ಇದೆ, ಆತ್ಮ ಅಂದರೆ ಏನು ಅಂತ. ಆಮೇಲೆ ಈ ಆತ್ಮ ಅಂತ ಅವ್ನಿಗೆ ಸಿಕ್ಕಾಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ ಇದೇ ಆತ್ಮ ಬ್ರಹ್ಮ ಅಂತ ಗೊತ್ತಾಗುತ್ತೆ ಅವರಿಗೆ. ಅಯಂ ಆತ್ಮ ಬ್ರಹ್ಮ ಅಂತ, ನನ್ನ ಆತ್ಮವೇ ಬ್ರಹ್ಮ ಅಂತ. ಓಕೆ, ಅದನ್ನು ನಾಲ್ಕು ಉಪನಿಷತ್ಗಳನ್ನ ಹೇಳಿದ್ದಾರೆ. ಅಯಂ ಆತ್ಮ ಬ್ರಹ್ಮ, ಮೈಸೆಲ್ಫ್ ಈಸ್ ಬ್ರಹ್ಮನ್ ಅಂತ ಅವನು ರಿಕಗ್ನೈಸ್ ಮಾಡ್ತಾನೆ. ಸೊ ಇದು ಮೊದಲನೆಯದು ಅನುಭವ ವಾಕ್ಯ. ಯಾವುದು? ಪ್ರಜ್ಞಾನ ಬ್ರಹ್ಮ ಅಂತ. ಯಾರ ಅನುಭವ? ಗುರುವಿನ ಅನುಭವ. ಎರಡನೇದು ಉಪದೇಶ ವಾಕ್ಯ, ಶಿಷ್ಯನಿಗೆ ಉಪದೇಶ ಮಾಡೋದು. ಮೂರನೇದು ಸಾಧನಾ ವಾಕ್ಯ, ಅನುಸಂಧಾನ ವಾಕ್ಯ, ಯಾರು ಶಿಷ್ಯ ಸಾಧನೆ ಮಾಡೋದು. ಆಯಿತಾ? ನಾಲ್ಕನೇದು ಶಿಷ್ಯನಿಗೆ ಅನುಭವ ವಾಕ್ಯ. ಹಾಗೆ ಅರ್ಥ ಆಯ್ತಾ? ಇದನ್ನು ಹೀಗೆ ತಿಳ್ಕೋಬೇಕು. ಈ ಶುದ್ಧ ನಾನು ಅಂತ ಏನು ಹೇಳ್ತೀರಲ್ಲಪ್ಪ, ಶುದ್ಧ ನಾನು ಅದು ಚೈತನ್ಯ, ಅದು ಶಿವ, ಅದು ಬ್ರಹ್ಮ. ಇದನ್ನು ಇದಕ್ಕೆ ಹೆಸರೇನು? ನಾನು ಅಂತ ನಾನು ಏನು ಹೇಳ್ತೀನಿ ಅದೇ ನಾನು, ನಿಜವಾದ ನಾನು. ನಾನು ಅಂದರಲ್ಲಿ ಒಂದು ಎರಡು ಭಾಗ ಇದೆ, ಒಂದು ಬದಲಾಗುವ ನಾನು, ಬದಲಾಗದಿರೋ ನಾನು. ನೀವು ಯಾರು? ಬದಲಾಗುವ ನಾನು, ಬದಲಾಗದಿರೋ ನಾನು. ಅದು ಶಿವ. ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದು ಯಾವುದಕ್ಕೆ? ಬದಲಾಗೋದಕ್ಕೆ. ನೀವು ನಿಜವಾಗ್ಲು ಯಾರು? ನೀವು ಶಿವನೇ, ಅದು ಯಾವಾಗಲೂ ಬದಲಾವಣೆ ಆಗಿಲ್ಲ. ಕನ್ಫ್ಯೂಸ್ ಯಾಕೆ ಮಾಡ್ಕೊಳ್ತೀರಾ? ಅರ್ಥ ಆಯ್ತಾ? ಆ ಶುದ್ಧ ನಾನಿಗೆ ಬ್ರಹ್ಮ ನಾನು ಅಂತ ಹೇಳೋದು, ನಿಜವಾದ ನಾನು ಅಂತ ಹೇಳೋದು. ಅದೇನಾಗುತ್ತೆ, ಈ ದೇಹದಲ್ಲಿ ನಾನು ಅನ್ನೋ ಅರಿವು ಬರ್ತದೆ, ನಾನು ಇದ್ದೇನೆ ಅನ್ನೋ ಅರಿವು ಬರ್ತದೆ. ಅದು ದೇಹ ಬಿಟ್ಟರು ಇದೆ, ಅದು ಆ ಶುದ್ಧ ನಾನು. ಆ ಶುದ್ಧ ನಾನು ನನ್ನಲ್ಲಿದೆ, ನಿಮ್ಮಲ್ಲಿದೆ, ಎಲ್ಲರಲ್ಲಿದೆ. ಹಾಗಾಗ್ಬಿಟ್ಟು ಅದು ಯೂನಿವರ್ಸಲ್. ಅದು ಐ ಆಮ್ ಅಂತ ಫೀಲಿಂಗ್ ಬರ್ತದೆ, ಇಲ್ಲಿ ಬರ್ತದೆ ನಾನು ಮತ್ತು ಇದು ಅಂತ ಅಲ್ವಾ. ಅದು ಇಲ್ಲಿ ಬರ್ತದೆ, ನಿಮ್ಮ ಒಳಗೆ ಬರ್ತದೆ ಫೀಲಿಂಗು. ಈಗ ಶುದ್ಧ ನಾನು ಏನಂತ ಗೊತ್ತಾಯ್ತು ನಿಮಗೆ? ತೋರಿಸಿ ನನಗೆ ಹೇಗಿರ್ತದೆ, ಎಲ್ಲಿರ್ತದೆ? ಎಲ್ಲ ಇದೆ, ಎಲ್ಲ ಎಲ್ಲರೂ ನಾನು. ಅದು ನಿಜವಾದ ನಾನು, ಅದೇ ಬ್ರಹ್ಮ, ಅದು ನಾನು. ಹಾಗೆ ಈಗ ನಾನು ಅಂತ ಅನುಭವ ಬರ್ತದೆ, ಎಲ್ಲಿ ಬರ್ತದೆ? ನಾನು ಅಂತ ಫೀಲಿಂಗ್ ಬರ್ತದೆ, ಅದು ಇಲ್ಲಿ ಬರ್ತದೆ, ದೇಹದಲ್ಲಿ. ಇಲ್ಲಿ ಒಳಗೆ ಬರ್ತದೆ ನಾನು ಅಂತ ಇರು ಇದೆ ಅಂತ ಅರಿವು ಬರ್ತದೆ, ಅದೇದೊಳಗೆ ಬರ್ತದೆ. ಎಲೆಕ್ಟ್ರಿಸಿಟಿ ಬಂದಾಗ ಫ್ಯಾನ್ ತಿರುಗಿದ ಹಾಗೆ ದೇಹ ಚಲಿಸ್ತದೆ, ಅದು ನಾನು. ಈ ಅದಕ್ಕೆ ಐ ಆಮ್ ಅಂತ ಹೇಳೋದು. ಆ ನಾನು ಅಂತ ಅರಿವು ಬಂದ ಕೂಡಲೇ ದಿಸ್ ಅಂತ ಅರಿವು ಬರ್ತದೆ, ಏನೋ ಇದೆ ಅಂತ. ಈಗ ನೋಡಿ, ನೀವು ರಾತ್ರಿ ಮಲ್ಕೊಂಡಿದ್ದೀರ, ಗಾಢದಿದ್ದೆ ಎಚ್ಚರ ಆಗುವಾಗ ಒಂದು ನಾನು ಅಂತ ಅರಿವು ಬರ್ತದೆ, ಆಮೇಲೆ ಪ್ರಪಂಚ ಅಂತ ಅರಿವು ಬರ್ತದೆ. ಈ ನಾನು ಅಂತ ಅರಿವು ಬರ್ತಲ್ಲ, ಇದು ಐ ಆಮ್ ಅಂತ ಹೇಳ್ತಲ್ಲ, ಇದಕ್ಕೆ ಭಗವಂತ ಅಂತ ಹೇಳೋದು, ಸಗುಣ ಬ್ರಹ್ಮ ಅಂತ ಹೇಳೋದು. ಇದು ಪರಬ್ರಹ್ಮ ಅಂತ ಹೇಳೋದು. ಇದು ನಿಮ್ಮ ದೇಹಕ್ಕೆ, ನಿಮ್ಮ ದೇಹ ಬರೀ ಯಂತ್ರ, ಇದು ಯಂತ್ರಕ್ಕೆ ಬರೋ ಎಲೆಕ್ಟ್ರಿಸಿಟಿ. ಇದು ನೀವು ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಸಿಟಿ ನಾ ಶುದ್ಧ ನಾ ಚೈತನ್ಯ, ಅದು ಸೋರ್ಸ್, ಅದು ಪವರ್ ಜನರೇಟರ್. ಅದು ನಾನು ಅಂದರೆ ನಿಮಗೆ ಎಲೆಕ್ಟ್ರಿಸಿಟಿ ಬಂತು, ಆವಾಗ ಹಾವು ದೇಹ ಇದೆ ಅಂತ ಅರಿವು, ನಾನು ಪ್ರಪಂಚ ಇದೆ ಅರಿವು ಬಂತು. ಆ ಬರಿ ಬಂದು ಕೂಡ ಮನಸ್ಸು ಕನ್ಫ್ಯೂಸ್ ಮಾಡ್ತು, ನಾನು ದೇಹ ಅಂತ ಕನ್ಫ್ಯೂಸ್ ಮಾಡ್ಬಿಡ್ತು. ನಿಜವಾಗ ನೋಡಿ, ನಾನು ದೇಹಕ್ಕೂ ಸಂಬಂಧನೇ ಇಲ್ಲ. ನಾನು ಎಲೆಕ್ಟ್ರಿಸಿಟಿ, ದೇಹ ಫ್ಯಾನು. ಸೊ ಇದಕ್ಕೇನು ಕನೆಕ್ಷನ್ ಇದೆ? ಅರ್ಥ ಆಯ್ತಾ? ಆ ಕನ್ಫ್ಯೂಷನ್ಗೆ, ದೇಹ ನಾನು ಅಂತ ಕನ್ಫ್ಯೂಷನ್ಗೆ ಈಗೋ ಅಂತ ಹೇಳೋದು, ಅಹಂಕಾರ ಅಂತ ಹೇಳೋದು. ಆಯ್ತಾ? ಅದು ಕನ್ಫ್ಯೂಷನ್ ಮಾತ್ರ ಅಲ್ಲಿ, ರಿಯಾಲಿಟಿ ಇಲ್ಲ. ಅಲ್ಲಿ ಯಾವ ರಿಯಾಲಿಟಿ ಇಲ್ಲ.
ಆ ಈಗೋಗೆ ಪುನಃ ಪುನಃ ಹೆಡ್ ಟೀಚಿಂಗ್, ನೀನು ದೇಹ ಅಲ್ಲಪ್ಪ, ನೀನು ಶುದ್ಧ ಚೈತನ್ಯ, ಐ ಆಮ್ ಅಂತ ಥಿಂಕ್ ಮಾಡು ಮತ್ತು ಐ ಹೋಗು ಅಂತ ಹೇಳ್ತಾ ಇರೋದು ಅಷ್ಟೇ. ಅರ್ಥ ಆಯ್ತಾ? ಇದನ್ನು ನಾನು ಸಹಜ ಸಮಾಧಿ ಅಂತ ಹೇಳ್ಬಿಟ್ಟು ನಿಮಗೆ. ಹೇಗೆ ನೋಡೋಣ. ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ದೇಹದ ಒಳಗೆ ಕೆನ್ ಸ್ವಿಚ್ ಆಫ್ ಲೈಟ್. ಅಲ್ಲ ಸೇಮ್ ಬ್ಯಾಕ್, ಬ್ಯಾಕ್ ಸಪೋರ್ಟ್ ಇರಬಾರ್ದು ಯಾವಾಗಲೂ ಅಷ್ಟೇ. ಮೆಡಿಟೇಷನ್ ಈಸ್ ಬ್ಯಾಕ್ ಸಪೋರ್ಟ್ ಇರಬಾರ್ದು. ಕಡೆಗೆ ಇದು ಸೀಟ್ ಸ್ವಲ್ಪ ಹೈಟ್ ಇರಬೇಕು. ಕ್ವಶನ್ ಕಣ್ಣು ಮುಚ್ಕೊಳ್ಳಿ. ಈ ಅನಂತವಾದ ಆಕಾಶ, ಆ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರರು, ಇವರು ಎಲ್ಲೂ ಹೊರಗಿಲ್ಲ, ಅವರು ನನ್ನ ಮನಸ್ಸಿನೊಳಗಿದ್ದಾರೆ. ಈ ಅನಂತವಾದ ಆಕಾಶಕ್ಕೆ ಭೂತಾಕಾಶ ಅಂತ ಹೇಳೋದು, ಭೂತಾಕಾಶ ನನ್ನ ಮನಸ್ಸಿನಲ್ಲಿದೆ, ಅದಕ್ಕೆ ಚಿತ್ತಾಕಾಶ ಅಂತ ಹೇಳೋದು. ಆ ಮನಸ್ಸು ನನ್ನ ದೇಹದೊಳಗಿರೋ ಚಿದಾಕಾಶದಲ್ಲಿದೆ, ಅದು ನನ್ನ ಇಡೀ ಶರೀರದೊಳಗೆ ತುಂಬಿಕೊಂಡಿದೆ. ನಿಮ್ಮ ಗಮನವನ್ನು ನಿಮ್ಮ ತಲೆಯಿಂದ ಪಾದದವರೆಗಿರುವ ನಾನು ಅನ್ನುವ ಅರಿವಿಗೆ ತಗೊಂಡೋಗಿ. ತಲೆಯಿಂದ ಪಾದದವರೆಗೆ ನಾನು ಅನ್ನುವ ಅರಿವಿದೆಯಲ್ಲ, ಅಲ್ಲಿ ಗಮನ ಇರಲಿ. ನಿಮ್ಮ ಮನಸ್ಸು ನಿಮ್ಮ ಎದೆಯ ಒಳಗೆ, ನಿಮ್ಮ ಗುಂಡಿಗೆಯಲ್ಲಿ ನಾನು ಅನ್ನೋ ಅರಿವಿದೆಯಲ್ಲ, ಆ ಕಡೆ ಇರಲಿ, ಅಲ್ಲಿರಲಿ ಗಮನ. ಈಗ ಬೇರೆ ಎಲ್ಲ ಆಲೋಚನೆ ಹೋಗ್ತವೆ, ಶುದ್ಧ ನಾನಲ್ಲಿ ಮನಸ್ಸು ನಿಲ್ಲಿಸ್ತದೆ, ಶುದ್ಧ ನಾನು ಅನ್ನೋ ಇರುವಿಕೆಯಲ್ಲಿ ಮನಸ್ಸಿರ್ತದೆ. ಈಗ ಏನಾದರೂ ಯೋಚನೆ ಬಂದರೆ ನನಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿ, ಆವಾಗ ಮನಸ್ಸು ಅರಿವಿನಲ್ಲಿ ನಿಲ್ತದೆ. ಪುನಃ ಏನಾದರೂ ಯೋಚನೆ ಬಂದರೆ ನನಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿ, ಆ ಅರಿವಿನಲ್ಲಿ ನಿಲ್ಲಿ.
ಅಸತೋಮಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಕಿಸ್ಟಂದ್ರೆ